ಪರಪ್ಪನಗ್ರಹ ಜೈಲಿನ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ. ನಿನ್ನೆ ದಾಳಿ ಮಾಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಸೀಸ್ ಮಾಡಿದ್ದಾರೆ. ನಾಗಾ ಸೇರಿ ಸಹಚರರು ಸುಮಾರು 18 ಮೊಬೈಲ್ ಫೋನ್ಗಳನ್ನ ಸೀಸ್ ಮಾಡಿದ್ದಾರೆ. ಈ ಹಿಂದೆ ಕೂಡ ಸಿಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು, ಯಾವಾಗ ದರ್ಶನ್ ಪ್ರಕರಣ ನಡೀತಲ್ಲ ಆ ಸಂದರ್ಭದಲ್ಲಿ. ಈಗ ಮತ್ತೊಮ್ಮೆ ದಾಳಿ ಮಾಡಿ ಸುಮಾರು 18 ಮೊಬೈಲ್ ಫೋನ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಮೊಬೈಲ್ ಜೊತೆ ಡ್ರಗ್ಸ್ ಹಾಗೂ ಹಣ ವಶಕ್ಕೆ ಕೂಡ ಪಡೆದಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಜೈಲಿನಿಂದಲೇ ಧಮಕಿ ಹಾಕುತ್ತಿದ್ದ ರೌಡಿ ವಿಲ್ಸನ್ ಗಾರ್ಡನ್ ನಾಗನ ಮೊಬೈಲ್ ಅನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಪರಪ್ಪನಗ್ರಹಾರ ಜೈಲಿನ ಮೇಲೆ ದಾಳಿ ನಡೆಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಕೆಲವು ದಿನಗಳ ಹಿಂದೆ ದರ್ಶನ್ ಜೊತೆ ಕಾಣಿಸಿಕೊಂಡಿದ್ದ ನಾಗ ಜೈಲಿನಲ್ಲಿ ರಾಜ್ಯಾತಿಥ್ಯ ಪಡೆದಿದ್ದ ವಿಲ್ಸನ್ ಗಾರ್ಡನ್ ನಾಗ ಈತ ದರ್ಶನ್ಗೂ ಕೂಡ ಅದೇ ರೀತಿಯಾಗಿ ಐಷಾರಾಮಿ ಜೀವನ ಹೇಗೆ ನಡೆಸಬೇಕು ಜೈಲಿನಲ್ಲಿ ಅಂತ ಹೇಳ್ಕೊಟ್ಟಿದ್ದ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ಈತ ನಾಗ ಮಾಡಿದ್ದ. ಈಗ ನಾಗ ಸೇರಿ ಸಹಚರರ ಸುಮಾರು 18 ಮೊಬೈಲ್ ಫೋನ್ ಅನ್ನ ಸೀಸ್ ಮಾಡಿದ್ದಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಈಗ ಸಿಸಿಬಿ ಅಧಿಕಾರಿಗಳು ಮತ್ತೊಮ್ಮೆ ದಾಳಿಯನ್ನ ನಡೆಸಿದ್ದಾರೆ. ಈ ಹಿಂದೆ ದರ್ಶನ್ ಪ್ರಕರಣದ ಕೂಡ ದಾಳಿಯನ್ನ ನಡೆಸಿದ್ರು, ಇದೀಗ ಮತ್ತೊಮ್ಮೆ ದಾಳಿಯನ್ನ ನಡೆಸಿದ್ದಾರೆ. ದಾಳಿ ನಡೆಸಿದ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಇದೀಗ ಸಿಸಿಬಿ ಅಧಿಕಾರಿಗಳು? ಅಭಿಷೇಕ್, ಈಗಾಗಲೇ ಏನು ಅದೇ ಒಂದು ಇಂಟೆನ್ಷನ್ ಇತ್ತು, ಯಾಕಂದರೆ ಮೊಬೈಲ್ ಫೋನ್ಗಳಿಂದ ಆಪರೇಟ್ ಆಗ್ತಾ ಇದೆ ಅಂತ ಹೇಳಿ ವಿಚಾರಗಳು ಮತ್ತೆ ಬಂದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಒಂದು ಸಲ ಹಠಾತ್ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ 18 ಹೆಚ್ಚು ಮೊಬೈಲ್ಗಳು ಕೂಡ ಸಿಕ್ಕಿದೆ ಮತ್ತು ಒಂದಷ್ಟು ವಸ್ತುಗಳು ಕೂಡ ಸಿಕ್ಕಿದೆ ಅನ್ನುವಂಥದ್ದು, ಅಂದರೆ ನಿಷೇಧಿತ ವಸ್ತುಗಳು ಅಂತ ಏನು ಹೇಳಲಾಗುತ್ತೆ ಅದು ಕೂಡ ಸಿಕ್ಕಿದೆ ಅಂತ ಹೇಳಿ ಬೇಸಿಕ್ ಇದರಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಏಕಾಏಕಿ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ಬ್ಯಾರಕ್ಗೆ ಒಂದು ದಾಳಿಯನ್ನು ನಡೆಸ್ತಾರೆ. ಆತನ ಕೂಡ ಒಂದಷ್ಟು ಎನ್ಕ್ವೈರಿ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ ಮತ್ತು ಈ ರೀತಿಯಾದಂತಹ ಒಂದು ದಾಳಿಯಿಂದಾಗಿ, ಅಂದರೆ ಈ ಬಾರಿ ಕಳೆದ ಬಾರಿ ಒಂದಷ್ಟು ವಿಚಾರಗಳು ಜೈಲಿನ ಸಿಬ್ಬಂದಿಗಳಿಗೆ ಮತ್ತು ಅಲ್ಲಿದ್ದಂತಹ ಕೆಲವು ವ್ಯಕ್ತಿಗಳಿಗೆ ಗೊತ್ತಾಗಿತ್ತು. ಈ ಹಿನ್ನೆಲೆಯಲ್ಲಿ ದಾಳಿ ಒಂದು ಫೇಲ್ಯೂರ್ ಆಗಿತ್ತು, ಆದರೆ ಈ ಬಾರಿ ಅದು ಯಾವುದಕ್ಕೂ ಕೂಡ ಆಸ್ಪದ ನೀಡದೆ ಏಕಾಏಕಿ ದಾಳಿಯನ್ನು ನಡೆಸಿದ್ದಾರೆ. ನಡೆಸಿದಂತಹ ಸಂದರ್ಭದಲ್ಲಿ ಮೊಬೈಲ್ಗಳು ಕೂಡ ಸೀಸ್ ಆಗಿರುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಸದ್ಯ ಆ ಮೊಬೈಲ್ನಲ್ಲಿ ಈಗ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳು ಕೂಡ ಮಾಡ್ತಾರೆ. ಯಾಕಂದರೆ ಯಾರ್ಯಾರಿಗೆ ಕರೆಯನ್ನು ಮಾಡಿದ್ದ ಮತ್ತು ಈ ಹಿಂದೆ ಏನೊಂದು ಆರೋಪ ಇತ್ತು, ಜೈಲಿನಲ್ಲಿ ಕೂತ್ಕೊಂಡು ಹೊರಗಡೆ ಇರುವಂತಹ ಒಂದು ವ್ಯಕ್ತಿಗಳಿಗೆ, ಅಂದರೆ ಒಂದಷ್ಟು ವ್ಯವಹಾರಗಳಿಂದ ಕೃತ್ಯಗಳಿಗೆ ಒಂದು ಆಪರೇಟನ್ನು ಮಾಡ್ತಾ ಇದೆ ಅನ್ನುವಂತಹ ಒಂದು ಅನುಮಾನದ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗಿತ್ತು ಮತ್ತು ಅದೇ ಅನುಮಾನದ ಹಿನ್ನೆಲೆಯಲ್ಲಿ ಈಗ ಆತನ ಮೊಬೈಲ್ಗಳನ್ನು ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಯಾರ್ಯಾರಿಗೆ ಆತ ಕರೆಯನ್ನು ಮಾಡಿದ್ದ ಅದೆಲ್ಲದರ ಡೀಟೇಲ್ಸ್ಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಇಷ್ಟೆಲ್ಲ ಆದರೂ ಕೂಡ ಒಳಗಡೆ ಮತ್ತಷ್ಟು ಮೊಬೈಲ್ಗಳು ಹೋಗಿದೆ ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಇಲ್ಲಿ ಮೂಡುತ್ತೆ. ಈಗ ಸದ್ಯ ಇಷ್ಟು ದಿನ ಅಂದರೆ ಒಳಗಡೆ ಇದ್ದಂತಹ, ಅಂದರೆ ಈ ಹಿಂದೆ ಇದ್ದಂತಹನೇ ಮೊಬೈಲ್ಗಳ ಅಥವಾ ಹೊರಗಡೆಯಿಂದ ಬಂದಂತಹ ಮೊಬೈಲ್ಗಳ ಅನ್ನುವಂಥದ್ದು ಕೂಡ ಇಲ್ಲಿಗೆ ಬೇಸಿಕ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗುತ್ತೆ. ಈ ಸಂಬಂಧವಾಗಿ ದರ್ಶನ್ ಪ್ರಕರಣ ಹೊರಗಡೆ ಬಂದಂತಹ ಬಳಿಕ ಒಂದಷ್ಟು ಜೈಲು ಅಧಿಕಾರಿಗಳು ಕೂಡ ಸಸ್ಪೆಂಡ್ ಆಗಿದ್ದರು ಮತ್ತು ಈಗ ಅದರ ಎನ್ಕ್ವೈರಿಗಳು ಕೂಡ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕೂಡ ಒಳಗಡೆ ನಿಷೇಧಿತ ಪದಾರ್ಥಗಳು ಸಿಗ್ತಾ ಇದೆ ಅಂತ ಹೇಳಿದರೆ ಅದನ್ನು ತಲುಪಿಸುವಂತಹ ವ್ಯಕ್ತಿಗಳು ಯಾರು ಮತ್ತು ಯಾವ ಮುಖಾಂತರ ಅದು ಒಳಗಡೆ ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ಇಲ್ಲಿ ಯಕ್ಷಪ್ರಶ್ನೆಯಾಗಿ ಮೂಡುತ್ತೆ ಅಂತಲೇ ಹೇಳ್ಬೋದಾಗಿದೆ. ಈಗ ಆ ಮೊಬೈಲ್ಗಳನ್ನು ಅನಲೈಸ್ ಮಾಡೋದಕ್ಕೆ ಸೈಬರ್ ಟೀಮ್ ಏನಿದೆ, ಅಂದರೆ ಸಿಸಿಬಿಯ ಸೈಬರ್ ಟೀಮ್ ಈಗ ಅದನ್ನು ರಿಟ್ರೀವ್ ಮಾಡುವಂಥದ್ದು ಮತ್ತು ಇನ್ನಿತರ ಸಿ ಡಿ ಆರ್ಗಳನ್ನು ಚೆಕ್ ಮಾಡುವಂಥದ್ದು ಅದೆಲ್ಲದ ಕೆಲಸಗಳನ್ನು ಈಗಾಗಲೇ ಸೈಬರ್ ಪೊಲೀಸರು ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಒಂದು ಪೊಲೀಸ್ ಪ್ರೊಸೀಜರ್ಗಳೇನಿದ್ದಾವೆ ಆ ಪ್ರೊಸೀಜರ್ಗಳನ್ನು ಕೂಡ ಈಗಾಗಲೇ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತುಂಬ ಮಾಹಿತಿಗಾಗಿ. ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಕೇಸ್ ಸಂಬಂಧಪಟ್ಟಂತೆ ಸಿಸಿಬಿ ತನಿಖೆಯ ವೇಳೆ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಸಮರ್ಪಕ ಮಾಹಿತಿಯನ್ನ ನೀಡಿಲ್ಲ ಇಲ್ಲಿ ಜೈಲಾಧಿಕಾರಿಗಳು. ಹೀಗಾಗಿ ಜೈಲಾಧಿಕಾರಿಗಳ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ ಸಿಸಿಬಿ ತನಿಖೆಯ ವೇಳೆ. ದರ್ಶನ್ ಬ್ಯಾರೆಕ್ ಬಳಿ ಡ್ಯೂಟಿಗೆ ಹಾಕಿದವರ ಮಾಹಿತಿನೇ ಇಲ್ಲ, ಡ್ಯೂಟಿಗೆ ಹಾಕಿದವರ ಮಾಹಿತಿಯನ್ನ ಜೈಲಾಧಿಕಾರಿಗಳು ನೀಡ್ತಿಲ್ಲ. ಯಾರನ್ನ ಹಾಕಿದ್ರು ಅಂತ ಎರಡು ಬಾರಿ ಜೈಲ್ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೇಳಿದ್ರು ಕೂಡ ನೀಡುತ್ತಿಲ್ಲ. ಡ್ಯೂಟಿಗೆ ಹಾಕುತ್ತಿದ್ದವರ ಡೈರಿಯ ಮೇಂಟೈನ್ ಮಾಡದಿರುವುದು ಇದೀಗ ಬಹಿರಂಗವಾಗಿದೆ.
ಡ್ಯೂಟಿಯಲ್ಲಿದ್ದವರ ಮಾಹಿತಿ ನೀಡಲು ಜೈಲ್ ಅಧಿಕಾರಿಗಳು ಹಿಂದೇಟು ಹಾಕಿದ್ದಾರೆ. ಎರಡು ಬಾರಿ ಜೈಲ್ ಅಧಿಕಾರಿಗಳು ಮಾಹಿತಿ ಕೇಳಿದ್ರು ಕೂಡ ಅದನ್ನ ನೀಡ್ತಾ ಇಲ್ಲ. ಅದರ ಜೊತೆಗೆ ಡೈರಿ ಹಾಕುತ್ತಿದ್ದ ಡೈರಿ ಮೇಂಟೈನ್ ಮಾಡೋದು ಕೂಡ ಇಂಪಾರ್ಟೆಂಟ್, ಅದು ಕೂಡ ಮೇಂಟೈನ್ ಮಾಡಿಲ್ಲ, ಅದು ಕೂಡ ಬಹಿರಂಗವಾಗಿದೆ. ಎಷ್ಟು ಮಟ್ಟಿಗೆ ಜೈಲ್ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಅನ್ನೋದ್ರಲ್ಲಿ ಇದರಲ್ಲಿ ಗೊತ್ತಾಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.